ಸಿದ್ದರಾಮಯ್ಯನವರಿಗೆ 1000 ಕೆಜಿ ತೂಕದ ಬೃಹತ್ ಮೈಸೂರು ಪಾಕ ಹಾರವನ್ನ ತಯಾರು ಮಾಡಿದ್ದಾರೆ. ಪ್ರಜಾಧ್ವನಿ ಕಾರ್ಯಕ್ರಮಕ್ಕಾಗಿ ಮೈಸೂರಿಗೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಮೈಸೂರು ಪಾಕ್ ಹಾರವನ್ನ ಅಭಿಮಾನಿಗಳು ಹಾಕಲಿದ್ದಾರೆ. 12 ಗಂಟೆ ಮೈಸೂರು ಪಾಕ್ ಅನ್ನ ದಾರದಲ್ಲಿ ಪೋಣಿಸಿದ್ದಾರೆ ಅಭಿಮಾನಿಗಳು. ಸಿದ್ದರಾಮಯ್ಯನವರಿಗಾಗಿನೇ ತಯಾರಾಗಿರೋದು ಮೈಸೂರು ಪಾಕ್ನ ಹಾರ. ನಾವು ಅನೇಕ ಸಲ ಹೇಳಿದ್ದೀವಿ, ಈ ಹಾರಗಳನ್ನು ಹಾಕಿ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಜನನಾಯಕರಿಗೆ, ಅವರ ಅಭಿಮಾನಿಗಳು, ಆ ಪಕ್ಷದ ಕಾರ್ಯಕರ್ತರು ಒಂದು ಡಿಫ್ರೆಂಟ್ ಆದಂತಹ ಹಾರಗಳನ್ನು ಹಾಕಿ ಅವರನ್ನು ಗೌರವಿಸುವಂಥದ್ದು, ಅವರನ್ನು ತಮ್ಮ ಊರಿಗೆ ಬರಮಾಡಿಕೊಳ್ಳುವಂತಹದ್ದು ನಡೀತಾ ಇದೆ. ಈಗ ಅಂಥದ್ದೊಂದು ಡಿಫ್ರೆಂಟ್ ಹಾರದ ಸಾಲಿಗೆ ಈಗ ಮೈಸೂರಿನಲ್ಲಿ ಮೈಸೂರು ಪಾಕ್ ಹಾರ ಕೂಡ ಸೇರ್ಪಡೆ ಆಗ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಹುದೊಡ್ಡ ಯಾತ್ರೆಯನ್ನು ಇಟ್ಕೊಳ್ಳಲಾಗಿದೆ. ಆ ಯಾತ್ರೆಗೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಮತ್ತು ವಿಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಹೇಳಿ ಕೇಳಿ ಮೈಸೂರು ಅಂದ ಕೂಡಲೇ ಅದು ಸಿದ್ದರಾಮಯ್ಯನವರ ತವರು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಹುದೊಡ್ಡ ಅಭಿಮಾನಿಗಳ ಸಾಗರವೇ ಇದೆ. ಇವತ್ತು ಸಿದ್ದರಾಮಯ್ಯನವರಿಗೆ ಅರ್ಪಣೆ, ಅಂದರೆ ಸಿದ್ದರಾಮಯ್ಯನವರಿಗೆ ಹಾಕುವಂಥ ಸಲುವಾಗಿಯೇ ಈ ಒಂದು ಒಟ್ಟು 1000 ಕೆಜಿ ತೂಕದ ಬೃಹತ್ ಆದಂತಹ ಮೈಸೂರು ಪಾಕ್ ಹಾರವನ್ನು ಅವರ ಅಭಿಮಾನಿಗಳು ಮಾಡಿ ಇವತ್ತು ಅರ್ಪಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಏನು ಸೇಬಿನ ಹಣ್ಣದ ಹಾರವೇ ಬಹುದೊಡ್ಡ ಹಾರದ ರೀತಿಯಲ್ಲಿ ಬಹು ವರ್ಷಗಳಿಂದ ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವು ಬೇರೆ ಬೇರೆ ಹಾರಗಳು, ಬೇರೆ ಬೇರೆ ಹೂಗಳು ಮತ್ತು ಹಣ್ಣುಗಳ ಹಾರವನ್ನು ಕೂಡ ಮಾಡಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು ಮೈಸೂರಿನಲ್ಲಿ ಮೈಸೂರು ಪಾಕ್ ಹಾರವನ್ನು ಮಾಡಿರುವಂಥದ್ದು. ಸಿದ್ದರಾಮಯ್ಯನವರಿಗೆ ಹಾಕುವಂಥ ಸಲುವಾಗಿ ಈ ಒಂದು ಬೃಹತ್ ಆದಂಥ ಮೈಸೂರು ಪಾಕ್ ಹಾರವನ್ನು ಮಾಡಲಾಗಿದೆ. ಈ ಒಂದು ಹಾರವನ್ನು ತಾವೀಗ ಗಮನಿಸ್ತಾ ಇರ್ಬೋದು. ನಾನು ಕೂಡ ಇದನ್ನು ಟೇಸ್ಟ್ ಮಾಡಿದ್ದೇನೆ. ಅಂದರೆ ತಿನ್ಬೋದು, ಅಂದರೆ ಹಾರಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ ಅಂತ ಏನು ಕಚ್ಚವಾಗಿ ಮಾಡಿಲ್ಲ. ಬಹಳ ಚೆನ್ನಾಗಿ ಮೈಸೂರು ಪಾಕನ್ನು ಮಾಡಿದ್ದಾರೆ. ದಾರದಲ್ಲಿ, ದಪ್ಪವಾದಂಥ ದಾರದಲ್ಲಿ ಮೈಸೂರು ಪಾಕನ್ನು ಜೋಡಿಸಿರುವಂಥದ್ದು. ಯಾವ ರೀತಿಯಾಗಿ ಹೂವನ್ನು ಜೋಡಿಸ್ತಾರೋ ಅದೇ ರೀತಿಯಾಗಿ ಮೈಸೂರು ಪಾಕ್ನ ತುಂಡು ತುಂಡನ್ನು ಈ ರೀತಿಯಾಗಿ ಜೋಡಿಸಿ ಬೃಹತ್ ಆದಂತಹ ಹಾರವನ್ನು ರೆಡಿ ಮಾಡಲಾಗಿದೆ. ಈಗ ಈ ಹಾರವನ್ನು ಸಿದ್ಧ ಮಾಡಿಕೊಂಡಿರುವಂತಹ ಧನರಾಜ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಪ್ರಮುಖವಾಗಿ ಯಾವ ಉದ್ದೇಶ, ಅಂದರೆ ನೀವು ಸಿದ್ದರಾಮಯ್ಯನವರು ಅಭಿಮಾನಿ ಅಂತ ಕೊಡ್ತಾ ಇದ್ರೆ ಹೇಗೆ? ಸರಿಲ್ಲ, ಅಭಿಮಾನಿ ಅಂತ ಏನಲ್ಲ, ನಾನು ಎಲ್ಲರಿಗೂ ಹಾರಗಳು ಮಾಡಿದ್ದೀನಿ. ಈಗ ಸಿದ್ದರಾಮಯ್ಯನವರು ಮೈಸೂರಿನವರು, ವಿಶೇಷ ಏನಪ್ಪ ಅಂದರೆ ನಮ್ಮ ಇವರು ನಮ್ಮ ಸ್ನೇಹಿತರು ಜಯಸ್ವಾಮಿಗೌಡ ಅಂತವ್ರೆ, ಅವ್ರು ಬಂದರು. ಅಣ್ಣ, ಏನಾರ ನಮ್ಮ ಸಾಹೇಬರಿಗೆ ಒಂದು ಡಿಫ್ರೆಂಟಾಗಿ ಹಾರ ಮಾಡಬೇಕು ಅಂದರು. ಅದಕ್ಕೆ ನಾನಂದೆ, ಯಾವ ಥರ ಅಣ್ಣ ಅದು ಮೈಸೂರು ಪಾಕಲ್ಲಿ ಮಾಡ್ಕೊಡ್ತೀನಿ ಅಂದ. ಮೈಸೂರು ಪಾಕು ನಾನೇ ಮಾಡಿಸ್ತೀನಿ, ಹಾರನೂ ನಾನೇ ಮಾಡ್ತೀನಿ, ಏನೇ ಆದರೂ ಜವಾಬ್ದಾರಿ ನಂದು ಅಂದ್ಬಿಟ್ಟು ಹಾರ ಮಾಡಿದ್ದೀನಿ. ಅದನ್ನೇ ಒಟ್ಟು ಎಷ್ಟು ದಿನ ತೊಗೊಂಡಿರ್ತಿ, ಏನು ಎಷ್ಟು ಟೈಮ್ ತೊಗೊಂಡಿದ್ದಾರೆ? 16 ಗಂಟೆ ಟೈಮ್ ತೊಗೊಂಡಿದ್ದೀನಿ. 16 ಗಂಟೆ? ಹೌದು. ಅಂದರೆ ಮೈಸೂರು ಪಾಕ್ ಸಮೇತ ಮಾಡೋದಕ್ಕೆ? ಇಲ್ಲ ಇಲ್ಲ ಇಲ್ಲ, ಹಾಂ, ಮೈಸೂರು ಪಾಕ್ 2 ದಿನ ಮುಂಚೆ ರೆಡಿ ಆಗಿತ್ತು. ಅದು ಹಾರಬೇಕಲ್ಲ, ಅದು ಹಾರಿ ಗಟ್ಟಿಯಾಗಬೇಕಲ್ಲ. ಈಗ ಹಾರ ಇದು 16 ಗಂಟೆ ಟೈಮ್ ನಾವು ಫಿನಿಶ್ ಮಾಡಿರೋದು. ಅಂದರೆ ಸ್ವಲ್ಪ ಭಾಳ ಗಟ್ಟಿ ಇದೆ, ಅಂದರೆ ಅದನ್ನು ಗಟ್ಟಿ ಮಾಡೋದಕ್ಕೆ ಏನಾದರೂ ಸ್ಪೆಷಲ್ ಮಾಡಿಕೊಂಡು? ಒಂಚೂರು ಗಟ್ಟಿ ಮಾಡಿದ್ದು ಅಷ್ಟೇ, ಯಾಕಂದರೆ ಹಾರ ತಡಿಬೇಕಲ್ಲ ಅದು, ಇಲ್ಲಾಂದ್ರೆ ಕರಗ್ಬಿಡುತ್ತೆ. ಅದಕ್ಕೋಸ್ಕರ ಬರೀ ಮೈಸೂರು ಪಾಕಿ ಎಷ್ಟಿದೆ ಇದು? ಬರೀ ಮೈಸೂರು ಪಾಕಿ 750 ಕೆಜಿ ಇದೆ. 750 ಕೆಜಿ ಹೂ ಎಲ್ಲ ಸೇರಿ, ಹೂವೆಲ್ಲ ಸೇರಿ ಒಂದು 500, ಟೋಟಲ್ 1000 ಕೆಜಿ ಆಗುತ್ತೆ. ಓಕೆ, ನಾನು ಟೇಸ್ಟ್ ಮಾಡಿದೆ ಹಾಗಂತ, ನೀವು ಹಾರ ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಮಾಡಿಲ್ಲ. ಭಾಳ ಟೇಸ್ಟಾಗೂ ಕೂಡ ಮಾಡಿದ್ದೀರಿ, ಅಂದರೆ ಜನ ಇದನ್ನು ತಿನ್ನಬೇಕು ಅನ್ನುವಂಥ ಉದ್ದೇಶ. ಹೌದು, ಯಾಕಂದರೆ ಬರೀ ಹಾರಕ್ಕೋಸ್ಕರ ಮೈಸೂರು ಪಾಕ್ ಮಾಡಿಲ್ಲ, ಜನ ತಿನ್ಬೇಕು ಅದನ್ನು, ಅದು ತಿಂದು ಆ ರುಚಿ ನೋಡಬೇಕು. ಅಂದರೆ ನಿಮಗೆ ಈ ಥರದ ಡಿಫ್ರೆಂಟ್ ಹಾರ ಮಾಡುವಂಥದ್ದು ಒಂದು ಹವ್ಯಾಸನೇ ಹೇಗೆ? ಸುಮಾರು ಒಂದು 70 ವರ್ಷದಿಂದ ನಾವು ಹಾರದ ಕೆಲಸಗಳು ಮಾಡ್ತಾಯಿದ್ದೀವಿ. ನನಗೆ ಸ್ಫೂರ್ತಿನೇ ನಮ್ಮ ತಂದೆ. ಓಕೆ ಓಕೆ, ಅಂದರೆ ಇವತ್ತು ಸಂಜೆ ಸಿದ್ದರಾಮಯ್ಯನವರಿಗೆ ಕೊಡುವಂಥದ್ದು ಇದನ್ನು? ಹೌದು, ಇವತ್ತು ಮಧ್ಯಾಹ್ನ 1-1:30 ರ್ಯಾಲಿ ಶುರುವಾಗುತ್ತೆ, ಆ ರ್ಯಾಲಿಗೆ ಹಾಕೋದು. ಅಂದರೆ ಹೆಂಗೆ ಇದನ್ನು ಲಿಫ್ಟ್ ಮಾಡೋದು, ಯಾಕಂದರೆ ಇದು ಏನು ಆಗದೆ ರೀತಿಯಲ್ಲಿ ಹೆಂಗೆ ಲಿಫ್ಟ್ ಮಾಡ್ತೀರಾ? ಒಂದು 20 ಜನ ಹುಡುಗರಿದ್ದಾರೆ, ಅವ್ರಿಗೆಲ್ಲ ಕರ್ಕೊಂಡು ಹೋಗಿ. ಅಂದರೆ ಎತ್ಕೊಂಡು ಕ್ರೇನಲ್ಲಿ ತೊಗೊಂಡೋಗ್ಬೇಕಾ ಹೇಗೆ ಇದು? ಇಲ್ಲ, ಇಲ್ಲಿಂದ ಇದರಲ್ಲಿ ತೊಗೊಳ್ತೀನಿ, ಟಾಟಾ ಎಸಿಲಿ. ಓಕೆ, ಅಲ್ಲಿಂದ ಕ್ರೇನ್ಗೆ ಏರಿಸ್ತೀವಿ. ಓಕೆ ಓಕೆ, ಒಟ್ಟು ಹೆಚ್ಚು ಕಡಿಮೆ ಒಂದು 1000 ಕೆಜಿ? 1000 ಕೆಜಿ ಇದೆ. ಓಕೆ, ಅಂದರೆ ಧನರಾಜ್ ಅವರು ಹೇಳಿ ಕೇಳಿ ಮೊದಲಿಂದಲೂ ಕೂಡ ಈ ಥರದ ಹಾರಗಳನ್ನು ಮಾಡುವಂಥ ವ್ಯಾಪಾರಸ್ಥರು. ಹೀಗಾಗಿಯೇ ಡಿಫ್ರೆಂಟ್ ಆದಂಥ ಹಾರಗಳನ್ನು ಮಾಡಿ ಜನನಾಯಕರಿಗೆ ಕೊಡುವಂಥದ್ದು, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಹೀಗೆ ಅದರಲ್ಲೂ ಸಹಜವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪ್ರೀತಿ, ತುಣುಕಿನಷ್ಟು ಪ್ರೀತಿ ಜಾಸ್ತಿ ಇರುತ್ತೆ ಸಹಜವಾಗಿಯೇ. ಹಾಗಾಗಿಯೇ ಈಗ ಮೈಸೂರಿಗೆ ಬರ್ತಾ ಇರುವಂಥ ಸಿದ್ದರಾಮಯ್ಯನವ್ರಿಗೆ ಈ ರೀತಿಯಾದಂತಹ ಮೈಸೂರು ಪಾಕ್, ಅಂದರೆ ಮೈಸೂರಿನ ಭಾಳ ಸ್ಪೆಷಲ್ ಆದಂತಹ ಸಿಹಿ ತಿಂಡಿ ಈ ಮೈಸೂರು ಪಾಕ್ನ ಆಹಾರವನ್ನೇ, ಇದೇ ಮೊದಲ ಬಾರಿಗೆ ಅಂತ ಹೇಳ್ಬೋದು ಮೈಸೂರು ಪಾಕ್ನ ಆಹಾರ ತಯಾರಾಗಿರುವಂಥದ್ದು, ಅದನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಅರ್ಪಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.